ರಾಯಚೂರು ಜಿಲ್ಲೆಯ ಎಲ್ಲ ಜನತೆಗೆ ನಮಸ್ಕಾರ. ಜುಲೈ 14ರಂದು ಮಾಜಿ ಸಚಿವರಾದಂಥ ಕೆ ಶಿವನಗೌಡ ನಾಯಕ್ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾನವಿ ನಗರದ ಸೂರ್ಯ ಫಂಕ್ಷನ್ ಹಾಲಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ಸಭೆಯ ಅಧ್ಯಕ್ಷತೆಯನ್ನು ರಾಜ್ಯ ಕುರುಬರ ಸಂಘದ ಅಧ್ಯಕ್ಷರಾದ ಎಂ ಈರಣ್ಣನವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ವಿಚಾರ ಕುರಿತು ಉಪನ್ಯಾಸ ನೀಡಲಿರುವ ಉರಿಲಿಂಗ ಪೆದ್ದ ಸಂಸ್ಥಾನ ಮಠದ ಮೈಸೂರು ಸಂಸ್ಥಾನ ಮಠದ ಗುರುಗಳಾದಂಥ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಉಪನ್ಯಾಸ ನೀಡಲಿದ್ದಾರೆ. ಇದು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಗಣ್ಯಾತಿ ಗಣ್ಯರನ್ನು ಈ ಸಮಾರಂಭಕ್ಕೆ ಆಹ್ವಾನಿಸಲಾಗಿದೆ. ಇವತ್ತು ಮಾನ್ಯ ವಿಧಾನಸಭಾ ಕ್ಷೇತ್ರದಲ್ಲೇ ಯಾಕೆ ಶಿವನಗೌಡ ನಾಯಕರ ಹುಟ್ಟುಹಬ್ಬ ಆಚರಣೆ ಮಾಡಬೇಕಂದ್ರೆ ಅವರು ನೀಡಿದಂಥ ಮಾನ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತು ಕರೋನಾ ಸಂದರ್ಭದಲ್ಲಿ ಕರೋನಾ ಎಂಬ ಮಹಾಮಾರಿ ಅತ್ಯಂತ ಭೀಕರವಾದ ಸಂದರ್ಭದಲ್ಲಿ ದಿನನಿತ್ಯ ಆಹಾರ ಪಟ್ಟಣಗಳನ್ನು ವಿತರಿಸುವ ಮೂಲಕ ಮಾಸ್ಕ್ ವಿತರಣೆ ಮಾಡುವ ಮೂಲಕ ಖಾಸಗಿ ಶಾಲಾ ಶಿಕ್ಷಕರು ಇರ್ಬೋದು, ಆರೋಗ್ಯ ಸಿಬ್ಬಂದಿಗಳು ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲರಿಗೂ ಆ ಸಂದರ್ಭದಲ್ಲಿ ಕರೋನಾ ಮಹಾಮಾರಿ ಸಂದರ್ಭದಲ್ಲಿ ಸಾಮಾಜಿಕ ಚಟುವಟಿಕೆ ಹಮ್ಮಿಕೊಂಡಿದ್ದು ಒಂದು ಕಡೆ, ಆದರೆ ಅಭಿವೃದ್ಧಿಗೆ ಮುನ್ನುಡಿ ಬರೆದವರು ಇನ್ನೊಂದು ಕಡೆ. ಇವತ್ತು ಅವತ್ತು 45 ದಿನ ಹುಟ್ಟುಹಬ್ಬ ಆಚರಣೆ ಮಾಡೋ ಸಂದರ್ಭದಲ್ಲಿ ಹೇಳಿತ್ತು ಚಿಕಲ್ಪರಿ ಬ್ರಿಡ್ಜು ಮಾಡೋದ್ರಿಂದ ಏನೇನು ಉಪಯೋಗ ಆದ ಮಾನವಿ ನಗರಕ್ಕೆ ಮತ್ತು ಈ ಭಾಗಕ್ಕಂಬದು ವಿಸ್ತರಣವಾಗಿ ಮಾಡೋದ್ರಿಂದ ಬಸವರಾಜ ಬೊಮ್ಮಾಯಿ ಅವ್ರ ಮೇಲೆ ಮತ್ತು ಅವತ್ತಿನ PWD ಮಂತ್ರಿಗಳ CC ಪಾಟೀಲ್ ಮೇಲೆ ಒತ್ತಡ ತಂದು ಅದನ್ನ DPR ಅಂತಕ್ಕೆ ತಂದು ನಿಂದಿರಿಸಿದ್ರು. ಇವತ್ತು ಅದು ಮುಂಜೂರಾತಿ ಹಂತದಲ್ಲಿದೆ. ಅದನ್ನೂ ಸಹ ಶೀಘ್ರವಾಗಿ ಅನುಷ್ಠಾನಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರೊಂದಿಗೆ ಇವತ್ತು ಕಲ್ಮಲದಿಂದ ಬೂದುಗುಂಪವರೆಗೆ ಛತ್ರಸ್ಪತ್ತ ರಸ್ತೆ 1800 ಕೋಟಿ ರೂಪಾಯಿ ಅವರು KKRDB ಅಧ್ಯಕ್ಷರಾದ ಸಂದರ್ಭದಲ್ಲಿ ಈ ಭಾಗದ ಅಭಿವೃದ್ಧಿಗೆ ಒತ್ತು ನೀಡಿ ಆ ಅಭಿವೃದ್ಧಿ ರಸ್ತೆಯನ್ನು ಅಭಿವೃದ್ಧಿಪಡಿಸುವ ಮೂಲಕ ಈ ಭಾಗದ ಅಭಿವೃದ್ಧಿಗೂ ಮುನ್ನಡೆ ಬರೆದಿದ್ದಾರೆ. ಅದೇ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ 9 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಿ ಎಲ್ಲ ಅನೇಕ ಕಾರ್ಯಕ್ರಮಗಳು ಇವತ್ತು ಗುಡಿ ಗುಂಡಾರ ಸಹಾಯ ಸಹಕಾರ ಅಂತ ಹೋದರೆ ಬರಿಗೈಲೆ ಕಳಿಸಿಲ್ಲ. ತನ್ನ ಕೈಲಾದಷ್ಟು ಮಟ್ಟಿಗೆ ಸಹಾಯ ಹಸ್ತ ನೀಡಿದಂಥ ನಾಯಕನಿಗೆ ಈ ಮಾನ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಬೇಕೆಂಬ ಸಂದರ್ಭಕ್ಕೆ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೆಗಳು ಮತ್ತು ನೇತ್ರ ಚಿಕಿತ್ಸೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಗ್ರಾಮೀಣ ಕ್ರೀಡೆಯನ್ನು ಉತ್ತೇಜನೆ ಮಾಡಬೇಕಂತೇಳಿ ಪ್ರತಿ ವರ್ಷ ಕ್ರಿಕೆಟ್ ಆಡಿಸಿದ್ವಿ. ಈ ವರ್ಷ ಕ್ರಿಕೆಟು ಮತ್ತು ಕಬಡ್ಡಿ ಟೂರ್ನಮೆಂಟ್ ಆಯೋಜನೆ ಮಾಡ್ತಿದ್ವಿ ಜಿಲ್ಲಾ ಮಟ್ಟದ್ದು. ಈ ಸಲ ವಿಶೇಷವಾಗಿ ಎಲ್ಲರೂ ಒತ್ತಾಸೆ ಮೇರೆಗೆ ವಾಲಿಬಾಲ್ ಟೂರ್ನಮೆಂಟು ಮಾಡೋಣ ಅಂದೋದಕ್ಕೆ ವಾಲಿಬಾಲ್ ಈ ಜಿಲ್ಲೆಯ ವಾಲಿಬಾಲ್ ಕ್ರೀಡಾ ಆಸಕ್ತರಿಗೆ ಹೆಚ್ಚಿನ ರೀತಿಯಲ್ಲಿ ತಂಡಗಳು ಭಾಗವಹಿಸಿ ಆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಕ್ರೀಡೆಯನ್ನು ಉತ್ತೇಜಿಸಬೇಕು ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇವತ್ತು 1000 ಮಂದಿಗೆ ನೇತ್ರ ಚಿಕಿತ್ಸೆ ಮಾಡುವ ಮೂಲಕ ಕಳೆದ ಸಲ 600 ಮಂದಿಗೆ ನೇತ್ರ ಚಿಕಿತ್ಸೆ ಮಾಡಿದ್ವಿ, ಫಸ್ಟ್ನೇ ಸಲ 800 ಮಂದಿಗೆ ಮಾಡಿದ್ವಿ. ಈ ಸಲ ಆಲ್ರೆಡಿ ಆಶಾ ಕಾರ್ಯಕರ್ತರು ನಮಗೆ ಮಾಹಿತಿ ನೀಡಿದ ಪ್ರಕಾರ 1000ಕ್ಕೆ ಅಧಿಕ ಅವರು ನೋಂದಣಿ ಆಗಿದ್ದಾವೆ. ನಾಳೆ ಶಿರುವಾರದಲ್ಲಿ ಮತ್ತು ಮಾನವಿ ನಗರದಲ್ಲಿ 2 ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಂತೇಳಿ ನಾನು ಜನತೆಯಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇವತ್ತು ಅದೇ ರೀತಿಯಾಗಿ ಅವರ ಹುಟ್ಟುಹಬ್ಬನ ಎಲ್ಲ ಪಕ್ಷಾತೀತವಾಗಿ ಬಂದು ಆಶೀರ್ವದಿಸಿ ಅವತ್ತು ಭೋಜನವನ್ನು ಸ್ವೀಕರಿಸಿ ಹೋಗ್ಬೇಕಂತೇಳಿ ಕ್ಷೇತ್ರ ಜನತೆಯಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ.